ಪರಿಹಾರ ಸರ್ಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಸೋಲಿಗೆ ರಮೇಶ್ ತಂತ್ರ ಜಾರಕಿಹೊಳಿ ಜಾಲಕ್ಕೆ ಸಿಲುಕ್ತಾರ ಕೈ ನಾಯಕಿ ಬೆಳಗಾವಿ ಗ್ರಾಮೀಣದಲ್ಲಿ ಗೆಲ್ಲೋರು ಯಾರು ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬೆಳಗಾವಿ ಗ್ರಾಮೀಣ ರಮೇಶ್ ಜಾರಕಿಹೊಳಿ ಕ್ಷೇತ್ರ ಗೋಕಾಕ್ ಬಟ್ ಬೆಳಗಾವಿ ಗ್ರಾಮೀಣದ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬೆಳೆಸಬೇಕು ಅನ್ನೋ ಪಣ ಹಠ ಹಿಡಿದು ತಮ್ಮ ಸಂಜಯ್ ಪಾಟೀಲ್ ಮಾಜಿ ಶಾಸಕ ಅವ್ರಿಗೆ ಟಿಕೆಟ್ ನಾಗೇಶ್ ಮನೋಳ್ಕರ್ ಇವರ ಇಲ್ಲಿ ಮರಾಠಿ ಸಮುದಾಯ ದೊಡ್ಡಕ್ಕಿದೆ ಈ ಮರಾಠಿ ಸಮುದಾಯಕ್ಕೆ ಟಿಕೆಟ್ ಕೊಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೊಕ್ಕನ್ನ ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ ಆಕೆ ಪಾಠ ಕಲಿಸ್ತೀನಿ ಅಂತಾರೆ ಅವ್ರನ್ನ ಸೋಲ್ಸ್ತೀನಿ ಅಂತಾರೆ ಅದಕ್ಕೊಂದು ಫಾರ್ಮುಲಾ ಅಂದ್ರೆ ಮರಾಠಿಗರ ಟಿಕೆಟ್ ಕೊಡ್ಬೇಕು ಅಂತ ಈಗ ಮರಾಠಿ ಸಮುದಾಯಕ್ಕೆ ಸೇರಿದಂತ ನಾಗೇಶ್ ಅವರು ಟಿಕೆಟ್ ಕೊಡ್ಸಿದ್ದಾರೆ ಬಟ್ ರಾಜಕಾರಣ ಕೆಲವೊಂದ್ ಟೈಮ್ ಜಾತಿ ಮೀರಿದ್ ರಾಜಕಾರಣ ಧರ್ಮ ಮೀರಿದ ರಾಜಕಾರಣ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಅವರೆಲ್ಲಾ ಅವ್ರನ್ನ ಕುಕ್ಕರ್ ಲಕ್ಷ್ಮೀ ಅಂದ ಕರೀತಾರೆ ಏನೇನೋ ಕರೀತಾರೆ ಆರೋಪ ಮಾಡೋಕೆ ಬಟ್ ಅವರೆಲ್ಲ ಫ್ರೀಯಾಗಿ ಕುಕ್ಕರ್ ಎಲ್ಲ ಹಂಚಿದ್ದಾರೆ ಅವ್ರ ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಹಂಗೆ ಹಿಂಗೆಲ್ಲ ಬಟ್ ರಾಜಕೀಯವಾಗಿ ನೆಲೆ ಕಂಡ್ಕೊಂಡ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಹೌದು ಬೆಳಿಬೇಕಾರೆ ಇವ್ರ ಸಹಕಾರ ತಕೊಂಡು ಇರ್ಬೋದೇನೋ ಜಾರಕಿಹೊಳಿ ಬ್ರದರ್ಸ್ ಬೆಳೆದಿದ್ದಾರೆ ಬಟ್ ಈಗ ಇವ್ರನ್ನೇ ಮೀರ್ಸ ಮಠಕ್ಕೆ ಬೆಳ್ದವ್ರ ಬಟ್ ತಂತ್ರ ಮಾಡ್ತಾವ್ರ ಅವರು ಹಂಗೆ ಹಿಂಗೆ ಹಿಂಗೆ ಹಂಗೆ ಎಲ್ಲಾ ಮಾಡ್ತಾವ್ರೆ ಬಟ್ ಇದು ವರ್ಕ್ಔಟ್ ಆಗತ್ತ ಇಡೀ ರಾಜ್ಯದಲ್ಲಿ ಈಗ ಬಿ ಜೆ ಅವರು ಜೈ ಬಜರಂಗ ಬಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ತಮ್ಮ ರ್ಯಾಲಿಯಲ್ಲಿ ಜೈ ಬಜರಂಗ ಬಲಿ ಅಂತ ಘೋಷಣೆ ಕೂಗಿದ್ದಾರೆ ಸೊ ರಾಯ್ ಬೆಳಗಾವಿ ರಾಜಕಾರಣ ಮರಾಠಿ ರಾಜಕಾರಣಕ್ಕೆ ಜೈ ಬಜರಂಗ ಬಲಿ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳು ಅದನ್ನ ಪಾಸಿಟಿವ್ ಮಾಡ್ಕೊಂಡು ಅವ್ರು ಹೋಗ್ತಾ ಇದಾರೆ ಅಲ್ಲ ಇವರೆಲ್ಲ ಜೈ ಶ್ರೀರಾಮ್ನ ಸಿದ್ದರಾಮಯ್ಯ ಅವರೆಲ್ಲ ವಿರೋಧ ಮಾಡ್ಬೋದೇನೋ ಬಜರಂಗಬಲಿ ಅಲ್ಲಿ ಮರಾಠಿಗರನ್ನ ವಿರೋಧ ಮಾಡಬಹುದು ಲಕ್ಷ್ಮೀ ಹಬ್ಬಾಳ್ಕರ್ ಭಾಷಣ ಮಾಡದೆ ಮರಾಠಿಗರ್ ಲಕ್ಷ್ಮೀ ಹಬ್ಬಾಳ್ಕರ್ ಶುರು ಮಾಡದೆ ಶ್ರೀರಾಮ್ ಇವೇ ಮಾಡ್ಬೇಕು ಏನೋ ಮಾಡಕ್ಕಾಗಲ್ಲ ಬೆಂಗಳೂರಲ್ಲಿ ಮಾಡ್ಬೇಕಾದ್ರೆ ಒಂದ್ ಭಾಷಣ ಮಾಡಬೇಕು ಬೆಳಗಾವಿಲ್ ಮಾಡ್ಬೇಕಾದ್ರೆ ಒಂದ್ ಭಾಷಣ ಮಾಡಬೇಕು ಏನೋ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿಗ ರಮೇಶ್ ಜಾರಕಿಹೊಳಿ ಅಂದ್ರೆ ತಾನೇ ಕ್ಯಾಂಡಿಡೇಟ್ ಲಕ್ಷ್ಮೀ ಸೋಲ್ಸ್ಬೇಕು ಅನ್ನೋ ಮಟ್ಟಿಗೆ ಈಗ ಓಡಾಡ್ತಾರ ಗ್ರಾಮೀಣದಲ್ಲಿ ಬಟ್ ಇದಾಗತ್ತಾ ಟಫ್ ಫೈಟ್ ಬರ್ತದೆ ಓಡಾಡಿರಬಹುದು ಬಟ್ ಈಗ ಓಡಾಡೋಕ್ಕಾಗಲ್ಲ ಟಫ್ ಫೈಟ್ ಬರ್ಬೋದು ಟಫ್ ಫೈಟ್ ಬರ್ತಿದೆ ಯಾಕೆಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಸಂಜಯ್ ಪಾಟೀಲ್ ಸೋಲ್ಸಿದ್ರು ಹೌದು ಹದ್ ಮೂರಲ್ಲಿ ಹದ್ಮೂರ್ ಒಂದೇ ಸಾರಿ ಗೆದ್ದಿರೋದ್ರಲ್ಲಿ ಹದಿನೆಂಟಲ್ಲಿ ಗೆದ್ದಿದ್ದು ಸೊ ಹಾಗಾಗಿ ಸಂಜಯ್ ಪಾಟೀಲ್ ಏನೋ ಬಂಡಾಯ ನಾವು ಬಿಜೆಪಿ ಗೆಲ್ಸ್ಬೇಕು ಅಂತ ಹೋಗ್ತಾ ಇದಾರೆ ಶಾಕ್ ಅಂತ ಹೇಳ್ಬೋದು ಪ್ರಶ್ನೆ ಎಸ್ ಬೆಂಗಳೂರು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗ್ತಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಗೆಲ್ತಾರ ಅಥವಾ ಬಿಜೆಪಿ ಅಭ್ಯರ್ಥಿ ಗೆಲ್ತಾರ ಕಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರದ ಶಾಸಕರು ಯಾರಾಗ್ತಾರೆ ಅನ್ನೋದನ್ನ ಕ ತಿಳಿಸಿ ಅದೇ ರೀತಿ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಸಿ ಎಮ್ ಆಗ್ತದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ನಮ್ಮ ಕನ್ನಡಕ ಟಿವಿಯ ಒಂದು ಕಳಕಳಿ ಜಾತಿ ಧರ್ಮ ಪಕ್ಷ ಹೋಗ್ಬೇಡಿ ವ್ಯಕ್ತಿ ಯಾರು ಅಂತ ನೋಡಿ ಯೋಗ್ಯ ವ್ಯಕ್ತಿಗೆ ಮತವನ್ನು ಹಾಕಿ ಯೋಗ್ಯರನ್ನು ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಕುಕ್ಕರು ಸೀರೆ ಹಣ ಕೊಟ್ಟರು ಅಂತ ಓಟ್ ಹಾಕಬೇಡಿ ಯೋಗ್ಯರು ಯಾರಿದ್ದಾರೆ ಅವ್ರಿಗೆ ಓಟ್ ಹಾಕಿ ಯಾರು ಲೂಟಿ ಕೋರ್ರ ಅವರೇ ಅಯ್ಯೋ ಪಾಪ ಅಂತ ರಾಜಕಾರಣಕ್ಕೆ ಬಂದು ಸಾವಿರಾರು ಕೋಟಿ ಲೂಟಿ ಇಟ್ಕೊಂಡು ಅವರಿಗೆಲ್ಲ ಓಟ್ ಹಾಕಕ್ಕೆ ಹೋಗ್ಬೇಡಿ ಯಾರು ನಿಯತ್ತಿನ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ